ಪ್ರೈಮ್ ಮಿನಿಸ್ಟರ್ ಇಲ್ಲಿ ಪದೇ ಪದೇ ಬಂದು ಹೋಗಿದ್ದಾರೆ. ಆದರೆ ಬಂದು ಹೋದ ಮೇಲೆ ಈ ಭಾಗಕ್ಕೆ ಏನ್ ಕೊಟ್ಟಿದ್ದಾರೆ ಅನ್ನೋದು ಬಹಳ ಮಹತ್ವ. ಬಿಜೆಪಿ ಸರ್ಕಾರ 10 ವರ್ಷ, ಆದ್ರೆ 10 ವರ್ಷದಲ್ಲಿ ನಮಗ್ ಸಿಕ್ಕಿದ್ದೇನು? ಈ ಕಾರ್ಯಕ್ರಮದಲ್ಲಿ ಬಹಳ ಜನರಿಗೆ ಒಂದು ಕುತೂಹಲ ಇರ್ತದೆ, ಏನು ಹೇಳ್ತಾರೆ ಕೇಳಿ ನೋಡೋಣ. ಮತ್ತು ಇಲ್ಲಿ ಅನೇಕ ಸಾರಿ ಮೋದಿಯವರು ಕೂಡ ಬಂದು ಹೋಗಿದ್ದಾರೆ. ನಮ್ಮ ಭಾಗಕ್ಕೆ ಪ್ರೈಮ್ ಮಿನಿಸ್ಟರ್ ಬರಬೇಕು ಅಂದ್ರೆ ಬಹಳ ಕಡಿಮೆ, ಆದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇಲ್ಲಿ ಪದೇ ಪದೇ ಬಂದು ಹೋಗಿದ್ದಾರೆ. ಆದರೆ ಬಂದು ಹೋದ ಮೇಲೆ ಈ ಭಾಗಕ್ಕೆ ಏನ್ ಕೊಟ್ಟಿದ್ದಾರೆ ಅನ್ನೋದು ಬಹಳ ಮಹತ್ವ. ಬಂದರೂ ಹೋದ್ರು ಬಿಜೆಪಿ ಸರ್ಕಾರ 10 ವರ್ಷ ಕೆಲಸ ಮಾಡ್ತಾ ಇದೆ, ಆದ್ರೆ 10 ವರ್ಷದಲ್ಲಿ ನಮಗ್ ಸಿಕ್ಕಿದ್ದೇನು? ನಮ್ಮ ಭಾಗಕ್ಕೆ ಕೊಟ್ಟಿದ್ದೇನು? ನಮ್ಮ ಆರ್ಟಿಕಲ್ 371J ನಾವು ಮಾಡಿದ ಮೇಲೆ ಅದಕ್ಕೆ ಅನುಷ್ಠಾನ ಏನ್ ಕೊಟ್ರು ಕೇಂದ್ರದವರು? ಯಾವ ಪ್ರಗತಿ, ಯಾವ ಫ್ಯಾಕ್ಟ್ರಿಗಳು, ಯಾವ ಕೆಲಸಗಳು, ಏ ಇನ್ಫ್ರಾಸ್ಟ್ರಕ್ಚರ್ ಈ ಭಾಗಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತೋರಿಸ್ಬೇಕು. ನಮ್ಮ ಮಾಮೂಲಿಯಾಗಿ ನಡೆದಂತ ಕೆಲಸನೂ ಅವರು ಸ್ಟಾಪ್ ಮಾಡಿದ್ರು. ನಮ್ಮ ಬೋಗಿ ಫ್ಯಾಕ್ಟ್ರಿ ನಿಂತೋಯ್ತು, ಅಲ್ಲೇ 200-300 ಜನ ಕೆಲಸ ಮಾಡ್ತಾರೆ. ನಾನಲ್ಲಿ ಕನಿಷ್ಠ ಅಂದ್ರೆ 2000 ಜನರಿಗೆ ಕೆಲಸ ಕೊಡಬೇಕು ಅಂತ ಅದು ಪ್ರಾರಂಭ ಮಾಡಿತ್ತು ಯಾದಗಿರಿದಲ್ಲಿ. ಆದರೆ ಅದಕ್ಕೆ ಮುಂದುವರೆಸಲಿಲ್ಲ, ಅಲ್ಲಿಗೆ ನಿಲ್ಲಿಸ್ಬಿಟ್ಟು.